ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅನಾರೋಗ್ಯದ ಕಾರಣದಿಂದ ನಿನ್ನೆ ಮುಂಜಾನೆ ಆಸ್ಪತ್ರೆಗೆ ದಾಖಲಾಗಿದ್ದ ಪುನೀತ್ ರಾಜ್ಕುಮಾರ್ ಅವರು ಅಲ್ಲಿಗೆ ಮೃತಪಟ್ಟಿದ್ದಾರೆ ಅವರಿಗೆ ನಲವತ್ತಾರು ವರ್ಷ ವಯಸ್ಸಾಗಿತ್ತು ಈ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ಅವರು ಅಗಲಿದ್ದು ಏಕಾಏಕಿ ಪುನೀತ್ ರಾಜ್ಕುಮಾರ್ ಅವರು ಮೃತಪಟ್ಟಿರುವುದು ಸ್ಯಾಂಡಲ್ವುಡ್ ಪಾಲಿಗೆ ಕತ್ತಲು ಕವಿದಿದೆ ಇತ್ತ ಪುನೀತ್ ಅವರು ಸಾಯುವ ಕೊನೆ ಗಳಿಗೆಯಲ್ಲಿ ಹೆಂಡತಿಯ ಬಳಿ ಮಾತನಾಡಿದ್ದು ಏನ್ ಹೇಳಿದ್ದಾರೆ ಕೇಳಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಅಲ್ಲದೆ ಪುನೀತ್ ಪಾರ್ಥಿವ ಶರೀರದ ಮುಂದೆ ಹೆಂಡತಿ ಅವರು ಕೂತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದಾರೆ ಹಾಗಾದ್ರೆ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರು ಹೆಂಡತಿ ಬಳಿ ಹೇಳಿದ್ದೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿಗೆ ಅಗಲಿರುವುದು ನಿಮಗೂ ಕೂಡ ಬೇಸರವಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಗಂಡ ಪುನೀತ್ ಸಾವಿನ ಆಘಾತದಿಂದ ಹೆಂಡತಿ ಅಶ್ವಿನಿಯವರು ಇನ್ನೂ ಹೊರಬಂದಿಲ್ಲ ಯಾರ ಜೊತೆಯೂ ಮಾತನಾಡದೆ ಒಂದು ಮೂಲೆಯಲ್ಲಿ ಸುಮ್ಮನೆ ಕುಳಿತಿದ್ದಾರೆ ಗಂಡನ ಶವ ನೋಡುತ್ತಲೇ ಬಿಕ್ಕಳಿಸಿ ಬಿಕ್ಕಳಿಸಿ ಆಡುತ್ತಿದ್ದಾರೆ ಇದರ ನಡುವೆ ಆಸ್ಪತ್ರೆಯಲ್ಲಿ ಪುನೀತ್ ಅವರು ತಮ್ಮ ಹೆಂಡತಿಗೆ ಕೋನಿಯದಾಗಿ ಹೇಳಿದ ಮಾತು ಕಣ್ಣೀರು ತರಿಸಿದೆ ಹೌದು ಆಸ್ಪತ್ರೆಯಲ್ಲಿ ಹೆಂಡತಿಯನ್ನ ನೋಡಿ ಇಬ್ಬರು ಹೆಣ್ಣು ಮಕ್ಕಳಾದ ವಂದಿತ ಮತ್ತು ಧೃತಿಯನ್ನ ಚೆನ್ನಾಗಿ ನೋಡಿಕೊ ರಾಖಣ್ಣನನ್ನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲು ಹೇಳುವಂತ ಕೋನಿಯ ಮಾತನ್ನ ಪುನೀತ್ ಅವರು ಅಶ್ವಿನಿ ಅವರಿಗೆ ಹೇಳಿತು ಅಷ್ಟರಲ್ಲೇ ಪುನೀತ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಈಗ ಅವರ ಹೆಂಡತಿಯವರು ಅಪ್ಪು ಸಾವಿನಿಂದ ಶಾಕ್ಗೆ ಒಳಗಾಗಿದ್ದು ಮಾತನಾಡುವ ಪರಿಸ್ಥಿತಿಯಲ್ಲೂ ಇಲ್ಲ ಇನ್ನೂ ಸಹ ದಿಗ್ಭ್ರಾಂತರಾಗಿ ಕುಳಿತಿದ್ದಾರೆ ನಿನ್ನೆಯಿಂದಲೂ ವಿಶ್ರಾಂತಿ ಇಲ್ಲದೆ ಗಂಡನ ಪಾರ್ಥಿವ ಶರೀರದ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಪ್ಪು ಅವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ತಿಳಿಸಿ